ದೃಶ್ಯ ಬರ್ತಾ ಒಂದ್ ಮೋರ್ ಕೇರಳದಲ್ಲಿ 3000 ರೂಪಾಯಿ ಮೀನು ಊಟ ಮಾಡ್ಕೊಂಡ್ ಬಂದು ಅಂಡಿಲ್ಲ ಅವ್ರಿ ಇದು ಕೂಲ್ ಕೂಲ್ ಸ್ಟಮಕ್ ಕೂಲ್ ಇದು ಕೂಲಿಂಗ್ ಕೂಲಿಂಗ್ ಇನ್ನೊಂಥರ ವಿಕ್ಸು ವಿಕ್ಸು ವಿಕ್ಸ್ ತಿಂದಂಗೆ ಆಯ್ತಲ್ವಾ. ಈ ಬ್ರಿಡ್ಜ್ ಹೆಸರು ಬಂದು ಮಾನಕೋಡಿ ಬ್ರಿಡ್ಜ್ ಅಂತ ನೋಡಿ, ನಮಗೆ ಕೆಟ್ಟದಾಗೋದು ಒಳ್ಳೇದಕ್ಕೆ ಅಂತ ಹೇಳ್ತೀವಿ. ಅಂಥ ಒಂದು ಒಳ್ಳೆ ಉದಾಹರಣೆ ಅಂದರೆ ಈ ಬ್ರಿಡ್ಜು. ಫೈನಲಿ ಏನೋ ಒಂದು ಏನೋ ದಿವ್ಯ ಅನುಭವ ಪಡ್ಕೊಂಡಂಗೆ ಆಯಿತು. ಹಲೋ ಹಲೋ ಮೈ ಚೆಕ್ ಹಲೋ. ಈ ಜಾಗ ನೋಡ್ತಾ ಇದ್ರೆ ನಾವು ತಮಿಳ್ನಾಡಲ್ಲಿ ಇದ್ದೀವಿ ಅಂತ ನಮಗೆ ಫೀಲೇ ಆಗ್ತಾ ಇಲ್ಲ. ಯಾವುದೋ ಶ್ರೀಲಂಕನೋ ಇಲ್ಲ ಯಾವುದೋ ಆಫ್ರಿಕಾದಲ್ಲಿ ಇದ್ದೀವಿ ನಾವು ಅನ್ನೋ ಥರ ಫೀಲು. ಗಾಳಿ ಮಾತ್ರ ಎಷ್ಟು ಶುದ್ಧವಾಗಿದೆ ಇಲ್ಲಿ ಅಂದರೆ ಶ್ವಾಸಕೋಶಲ್ಲಿ ಅಷ್ಟು ಆನಂದದಿಂದ ಕುಣಾಡ್ತಿದ್ದೀವಿ. ಅಷ್ಟು ಆಕ್ಸಿಜನ್ ಲೆವೆಲ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ನೋಡಿದ್ವಿ ಹಳ್ಳಿ ವಾತಾವರಣ ಕಂಪ್ಲೀಟ್ ಆಗಿ ಪೊಲ್ಯೂಷನ್ನೇ ಇಲ್ಲ. ಈ ಜಾಗದಲ್ಲಿ ಜಾಸ್ತಿ ಟೂರಿಸ್ಟ್ ಬರೋದೇ ಇಲ್ಲ ಅನ್ಸುತ್ತಲ್ವಾ? ನೋಡಿ ಏನಿದು ಹೌದಾ? ಓ ಇದು ಸರ್ ಬತ್ತಾ ಒಂದ್ ಮೋರ್ ನನಗೊಂದು ಒಂದು ಎಳ್ನೀರು ಕುಡಿತೀವಿ ನೋಡಕ್ಕೆ ದಪ್ಪ ಇದೆ ಎಳ್ನೀರು ನೀರು ಜಾಸ್ತಿ ಇದೆಯಲ್ಲ ವಿಲಾಸ ಇದ್ರೊಳಗೆ. ಎಷ್ಟು ಸ್ವೀಟ್ ಇದೆ ಅಂದರೆ ಈ ಜಾಗದಲ್ಲಿ ಸಕಾಶ್ ಚೆನ್ನಾಗಿದೆ. ಓ ಕೇರಳದಲ್ಲಿ 3000 ರೂಪಾಯಿದು ಮೀನು ಊಟ ಮಾಡ್ಕೊಂಬಂದು ಅಂಡಿಲ್ಲ ಅವ್ರಿ ಇದು ಕೂಲ್ ಕೂಲ್ ಸ್ಟಮಕ್ ಕೂಲ್ ಇದು ಕೂಲಿಂಗ್ ಕೂಲಿಂಗ್ ಓ ಫುಲ್ ಕೂಲಿಂಗ್ ಅಂತೆ ಹೊಟ್ಟೆ ಎಲ್ಲ ಫುಲ್ ಕೂಲ್ ಆಗುತ್ತಂತೆ. ಇನ್ನೊಂಥರ ವಿಕ್ಸು ವಿಕ್ಸ್ ವಿಕ್ಸ್ ತಿಂದಂಗೆ ಆಯ್ತಲ್ವಾ? ವಾಟ್ ಇಸ್ ದಿಸ್? ಅನ್ನಾಯಿ ಸರ್ಬತ್ 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 ಸ್ವೀಟ್ ಸ್ವೀಟ್ ಆಲ್ ಸೇಮ್ ಒಳ್ಳೆ ಸರ್ಬತ್ತು ನೋ ಶುಗರ್ ದಿಸ್ ಒನ್ ಪುಟಿಂಗ್ ಇನ್ಸೈಡ್. ಹಾಂ ಇದು ನಾರ್ಮಲ್ ಇದಕ್ಕೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಗಂಜಿಕಾಯಿ ಎಲ್ಲ ಮಿಕ್ಸ್ ಇದೆ. ಇದು ಹಾಕಿದ್ರೆ ಒಂದು ಡಿಫ್ರೆಂಟ್ ಫ್ಲೇವರ್ ಫ್ಲೇವರ್ ಅದೇ ಒಂಥರ ಸಖತ್ತಾಗಿದೆ. ಈ ಫ್ಲೇವರ್ ಡಿಫ್ರೆಂಟ್ ಆಗಿದೆ. ಆ ಥರ ಇಲ್ಲ ಒಂಥರ ವಿಭಿನ್ನವಾಗಿದೆ ಇದೊಂದು. ಹಾಂ ವಿಚ್ ಡಿಸ್ಟಿಕ್ ದಿಸ್ ಒನ್? ತೆರಿವಲ್ ಕನ್ಯಾಕುಮಾರಿ ಡಿಸ್ಟಿಕ್. ಕನ್ಯಾಕುಮಾರಿ? ಓ ಕನ್ಯಾಕುಮಾರಿಗೆ ಸೇರುತ್ತಾ ಇದು ಕನ್ಯಾಕುಮಾರಿ ಡಿಸ್ಟಿಕ್. ಓ ಪರ್ತಿವಳೆ ಪರ್ತಿವಳೆ ಅಂತ ಜಾಗದ ಹೆಸರು. ಹಾಂ ವೆರಿ ಸ್ವೀಟ್ ವಾಟರ್. ಹಾಂ ಏನು ಸಕ್ಕರೆ ಸ್ವೀಟ್ ಅನ್ನ ತಮಿಳು ಸ್ವೀಟ್ನ ಸಕ್ಕರೆ ಸಕ್ಕರೆ. ಹಾಂ ಹಾಂ ರೊಂಬ ಸಕ್ಕರೆ ಇರ್ಕು. ಹೇಳೋಣ ಹೊಟ್ಟೆಲಿ ಉಸಿರಾಡೋಕ್ಕೆ ಜಾಗ ಇಲ್ದಂಗೆ ಆಗೋಯ್ತಲ್ಲ. ಹೆವಿ ಹೆವಿ ಇದೆ ಅದು. ಏನೋ ಒಂಥರ ಅಂತ ಏನು ಇಷ್ಟ ಆಗಲಿಲ್ಲ ನನಗೆ ಆ ಸ್ವೀಟು. ಅದಾ? ಹ್ಞೂ ಅದು ಆ್ಯಕ್ಚುಲಿ ಅವರು ತಂಪಿಗೆ ಇವಾಗ ಈ ಒಂದು ರೋಸ್ ವಾಟರ್ ಆ ಥರ ಈ ಥರ ಅಂತ ಕೊಡ್ತಾರೆ ಗೊತ್ತಾ? ಹಾಂ 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 ಆ ಟೈಪ್ ಏನೋ ಮಾಡಿಕೊಟ್ಟಿರೋದು ಅದು ತಂಪಾಗೋಕ್ಕೆ. ನಮ್ಗೆ ಗೊತ್ತು. ಹಾಂ ಒಟ್ಟಲ್ಲಿ ಏನೋ ನಿಲ್ಸಿ ಒಂದು ಅನುಭವ ತಗೋಬೇಕಾಗಿತ್ತು. ಆದರೂ ಜಾಸ್ತಿ ಆಯಿತು ಬಿಡಿ ಜ್ಯೂಸು. ಅದು ಎಷ್ಟು ಬೆಂಗಳೂರಲ್ಲಿ 10 ರೂಪಾಯಿ 5 ರೂಪಾಯಿ? ಹಾಂ ಹೌದಾ? ಇಲ್ಲ ಜಾಸ್ತಿ ಇದೆ ಬಿಲ್ಲ ಅದು 30 ರೂಪಾಯಿನೇ ಇದೆ. ಹೌದಾ? 30 ರೂಪಾಯಿ ಇದೆ ಇದು. 2 ರೂಪಾಯಿಗೆಲ್ಲ ಸೇಲ್ ಮಾಡ್ತಾರೆ ಕಾಯಿ ಬಿಡಿಸಿರೋದೆ. ಹೌದಾ? ಅಲ್ಲ ಒಂದು ತೋಳೆ ಇರಬೇಕು ಇದಕ್ಕೆ. ಅದೊಂದು ಗ್ಲಾಸಿಗೆ ಅವರು ಸುಮಾರು ತೋಳೆಗಳು ಹಾಕಿದ್ರು ಅಂತದ್ದು ಎಳೆದ ಹಾಕಿದ್ರೆ. ಹಾಂ ಅವಾಗ ತಗೋತಾಯಿದ್ರ. ಹಾಂ ಇವ್ರೇನು ನೀವು ಮಾತು ಕೇಳಿಲ್ಲ ಅಂದ್ರೆ ಗೂಗಲ್ ನೆಮ್ಮದಿ ಕೂರಕ್ಕೂ ಬಿಡೋದಕ್ಕ ನಾವು. ಹಾಂ ಅದು ಬಿಟ್ಟು ನೋಡೋರು ನೋಡಿ ನೋಡಿ ಸುಮ್ಮನೆ ಇರ್ತಾ 5 ನಿಮಿಷ ಸುಮ್ಮನೆ ಇರಲ್ಲ. ಅವಿಲ್ಲ ರೋಡ್ ಸಕ್ಕಬಡೆ ಚೇಂಜ್ ಆಗ್ಬಿಡ್ತಾ ಅಂತ ನಾವು ಬೀಚ್ ಬಿಟ್ಟು ಎಲ್ಲೆಲ್ಲ ಹೋಗ್ತಾ ಇದ್ದೀವಿ. ಅದು ಇಲ್ಲಾಂದ್ರೆ ತೃಪ್ತಿನೇ ಆಗೋದಿಲ್ಲ ಅದು ಆ ರೋಡಲ್ಲಿ ಹೋಗಲಿಲ್ಲ ಅಂದರೆ. ಇಲ್ಲಾಂದ್ರೆ ಏನೋ ಅದ್ದೂರಿಯಾಗಿ ಉಳಿದ್ಬಿಡುತ್ತದ ಅವಕ್ಕೆ ಇನ್ಕಂಪ್ಲೀಟ್ ನಮ್ಮ ಲೈಫಲ್ಲೇ. ಹಂಗೆ ಹೊಡಿಬೇಕು. ಹ್ಞೂ ಕೋಸ್ಟಲ್ ಬೆಲ್ಟನ್ನೇ ಕೋಸ್ಟಲ್ ಬೆಲ್ಟ್ ಕೋಸ್ಟಲ್ ಬೆಸ್ಟ್ ಕೋಸ್ಟಲ್ ಬೆಲ್ಟಲ್ಲೇ ಹೊಡಿಬೇಕು. ಸಮುದ್ರದ ದಡದಲ್ಲೇ ಹೋಗಬೇಕು ಅಂತ ಕೋಸ್ಟಲ್ ಬೆಲ್ಟ್ ರೈಡ್ ಅಂತಲೇ ಫಿಕ್ಸ್ ಆಗಿರೋದು. ಯಾರಿಗೂ ಗೊತ್ತಾಗಲ್ಲ ಆದರೂ ನಮಗೆ ಮನಸ್ಸಿಗೆ ಅತೃಪ್ತಿ ಅನಿಸುತ್ತಲ್ಲ ಕೊನೆಗೆ ಒಂದ್ಸರಿ ನಾವು ಒಂದು ಜಾಗದಲ್ಲಿ ಎಲ್ಲೋ ಕಾಂಪ್ರಮೈಸ್ ಆಗಿದ್ದೀವಿ ಅನಿಸ್ಬಿಡುತ್ತೆ. ಹಂಗೆ ಆ ಥರ ಕಾಂಪ್ರಮೈಸ್ ಇರಲೇಬಾರ್ದು. ಇಲ್ಲಿ ನೋಡಿ ಇಲ್ಲಿ ನುಗ್ಗೆಕಾಯಿ ಎಷ್ಟು ದಪ್ಪ ಇದ್ದಾವೆ ರೊಟ್ಟೆ ಗಾತ್ರ. ಅದಕ್ಕಿಂತ ಅಲ್ಲಿ ಅದೇ ಹೇಳಿದ್ರೆ ನೋಡಿಲ್ಲ ನೀವು ಅಲ್ಲಿ ಅವ್ರು ಎತ್ಕೊಂಡು ಹೋಗಿದ್ದು. ಹಾಂ ಎಷ್ಟು ಗಾತ್ರ ಇದು ಇಲ್ಲೆಲ್ಲ ಹೆಂಗೆ ಅಂದರೆ ಶ್ರೀಲಂಕಾಗೆ ತುಂಬ ಹತ್ರ ಅಲ್ಲ ಇವೆಲ್ಲ ರಾವಣ ಓಡಾಡಿದ್ದ ಜಾಗನ ಬರ್ತಿದ್ದೆ ಇದು. ಇಲ್ಲ ಅದಿನ್ನೂ ಆ ಕಡೆ. ಹಾಂ 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 ಧನುಷ್ಕೋಳಿಂದ ಅದು ಒಂದು ಸ್ಟ್ರೆಚ್ ಸಿಗುತ್ತೆ. ಹಾಂ ಒಟ್ಟಿನಲ್ಲಿ ಏನೋ ವೆದರ್ ಫ್ರೆಶ್ ಆಗಿದೆ ಅಭಿಲಾಷ್ ಇಲ್ಲಿ ಈ ಜಾಗ ಅಲ್ವಾ? ಪೊಲ್ಯೂಷನ್ ತಗೊಳ್ಳಿ ತಗೊಳ್ಳಿ ಇಲ್ಲೇ ಹೋಗೋಣ ಒಟ್ಟಿನಲ್ಲಿ. ಬಂಧುಗಳೇ ಇನ್ನೇನು 9 ಕಿಲೋಮೀಟರ್ ಹೋಗಿದ್ರೆ ನಮಗೆ ಕನ್ಯಾಕುಮಾರಿ ಸಿಕ್ಬಿಡ್ತಿತ್ತು. ಅಷ್ಟರೊಳಗೆ ನಮಗೆ ಅದ್ಭುತವಾದಂಥ ಒಂದು ಸುಂದರವಾದ ತಾಣ, ಎಂಥ ಬ್ಯೂಟಿಫುಲ್ ನೇಚರ್ ಅಂತಿರೋದು, ಯಾವುದೋ ಫಾರಿನ್ ಕಂಟ್ರಿಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲೊಂದು ಬ್ರಿಡ್ಜ್ ಬೇರೆ ಇದೆ. ಈ ಬ್ರಿಡ್ಜ್ ಹೆಸರು ಬಂದು ಮಾನಕೋಡಿ ಬ್ರಿಡ್ಜ್ ಅಂತ. ನಾವು ಇಲ್ಲಿ ಬಂದಾಗ ಈ ಬ್ರಿಡ್ಜ್ ಬಗ್ಗೆ ನಮ್ಗೊಂದು ಚೂರು ಮಾಹಿತಿ ಇರಲಿಲ್ಲ. ಮನೆಗೆ ಬಂದು ಕೂತು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಈ ಬ್ರಿಡ್ಜ್ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ಆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ನೋಡಿ ನಮಗೆ ಕೆಟ್ಟದಾಗೋದು ಒಳ್ಳೇದಕ್ಕೆ ಅಂತ ಹೇಳ್ತೀವಿ. ಅಂಥ ಒಂದು ಒಳ್ಳೆ ಉದಾಹರಣೆ ಅಂದರೆ ಈ ಬ್ರಿಡ್ಜು. ಸುನಾಮಿ ಬರೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಇತ್ತಂತೆ. ಸುನಾಮಿ ಬಂದಮೇಲೆ ಅದು ಕಂಪ್ಲೀಟಾಗಿ ಅದನ್ನು ಕಣ್ಣಿಗೆ ಕಾಣದಂಗೆ ಮುಚ್ಚಿ ಕೊಚ್ಚಿ ಎಲ್ಲ ಹೋಗ್ಬಿಡ್ತಂತೆ. ಆದರೆ
ಅದಾದ್ಮೇಲೆ ಈ ಬ್ರಿಡ್ಜ್ ನ ನಿರ್ಮಾಣ ಮಾಡಿದ್ರಂತೆ. ಈ ಬ್ರಿಡ್ಜ್ ಎರಡು ಹಳ್ಳಿಗಳಿಗೆ ಸಂಪರ್ಕಕ್ಕೆ ಅಂತ ಇರತಕ್ಕಂಥ ಬ್ರಿಡ್ಜು. ಆ ಕಡೆ ಹಳ್ಳಿ ಬಂದು ಕೀಳ ಮಾನಕೋಡಿ, ಈ ಕಡೆ ಬಂದು ಮೇಲ ಮಾನಕೋಡಿ ಅಂತ ಎರಡು ಹಳ್ಳಿಗಳ ಸಂಪರ್ಕಕ್ಕೆ ಇರತಕ್ಕಂಥ 160 ಮೀಟರ್ ಬ್ರಿಡ್ಜು. ಇಲ್ಲಿ ಏನ್ ಕೆಳಗಡೆ ನೋಡ್ತಾ ಇದ್ದೀರಾ, ಇದು ಪಾಲಯ್ಯ ನದಿ ಅಂತ ಕರೀತಾರೆ. ಇದು ತಮಿಳ್ನಾಡಲ್ಲಿ ಹರಿದು ಸಮುದ್ರ ಸೇರತಕ್ಕಂಥ ಒನ್ ಆಫ್ ದ ನದಿ ಅಂತಾನೆ ಹೇಳ್ಬೋದು. ಇದನ್ನ ನಮ್ಮ ಹಿಂಭಾಗದಲ್ಲೇ ಸಮುದ್ರ ಇದೆ. ಆ ಕಡೆ ದೃಶ್ಯ ಅಂತೂ ಇನ್ನೂ ಅದ್ಭುತ, ನಿಮ್ಗೆ ಇನ್ನೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅದೇನು ಅಂತ. ಎಂಥ ನೈಸರ್ಗಿಕ ಸೌಂದರ್ಯ ಅಂತೀರ ಇಲ್ಲಿ ನೋಡಿ, ಆ ಬೆಟ್ಟದ ಸೌಂದರ್ಯ, ಆ ನದಿ ಎಷ್ಟು ಅದ್ಭುತವಾಗಿದೆ. ಅಲ್ಲಿ ಬೆಟ್ಟದ ಕೆಳಗಿರತಕ್ಕಂಥದ್ದೆಲ್ಲ ಅದು ಮ್ಯಾಗ್ರೋ ಫಾರೆಸ್ಟ್ ಅಂತ ಕರೀತಾರಂತೆ. ಆ ಮ್ಯಾಗ್ರೋ ಮರಗಳು ಅಪರೂಪದ ಮರ, ಅದು ಈ ಜಾಗದಲ್ಲಿ ಸಿಗುತ್ತಂತೆ ಅತಿ ಹೆಚ್ಚಾಗಿ. ಇಲ್ಲಿ ಉಪ್ಪಿನ ಕಲ್ಟಿವೇಷನ್ ಕೂಡ ಮಾಡ್ತಾರೆ. ಎಂಥ ಸುಂದರವಾದ ಬ್ರಿಡ್ಜು ಅಂತೀರ ಇದು. ನಮ್ಮ ಕಣ್ಣಿಗೆ ಇಷ್ಟು ದಿನ ಬಿದ್ದೇ ಇಲ್ಲ, ಯಾವುದೇ ವಿಡಿಯೋಗಳಲ್ಲೂ ಅಷ್ಟಾಗಿ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಈ ಕನ್ಯಾಕುಮಾರಿ ಸ್ಥಳೀಯರು ಇಲ್ಲಿ ಸಂಜೆ ಆಯಿತು ಅಂದರೆ ಬಂದು ವಿಹಾರಕ್ಕೆ ಅಂತ ಬರ್ತಾರಂತೆ. ಅತಿ ಅದ್ಭುತವಾದಂಥ ಒಂದು ನೋಟನ ನೀವು ಆ ಕಡೆ ದಾಟಿದ ಮೇಲೆ ನೀವು ನೋಡ್ಬೋದು. ಹೆಂಗಿದ್ರು ಟ್ರಾಫಿಕ್ ತುಂಬ ಕಡಿಮೆ ಇದೆ ಸೇತುವೆಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸೇತುವೆನೂ, ಸಖತ್ತಾಗಿದೆಯಪ್ಪ. ಅಲ್ಲಿ ನೋಡಿ ಹೆಂಗ್ ಕಾಣ್ತಾ ಇದೆ ಈ ಜಾಗ ಅಂತ. ಈ ಕಡೆ ಅಲ್ಲಿ ಏನ್ ನೋಡ್ತಾ ಇದೀರಾ, ಈ ನದಿ ಹೋಗಿ ಸಮುದ್ರಕ್ಕೆ ಸೇರ್ತಿರ್ತಕ್ಕಂಥ ಒಂದು ದೃಶ್ಯ ನೀವು ನೋಡ್ಬೋದು. ಅಲ್ಲಿ ನೋಡ್ತಾ ಇದೀರಾ ಚರ್ಚು, ಇದೇ ಮಾನಕೋಡಿ ಚರ್ಚ್ ಅಂತ. ಸಖತ್ ಚೆನ್ನಾಗಿದೆಯಂತೆ. ನಮಗಂತೂ ನಾವು ಕೋಸ್ಟಲ್ ರೈಡ್ ಮಾಡ್ತಾ ಇರೋದ್ರಿಂದ ನಮ್ಗೆ ಅಲ್ಲಿಗೆ ಹೋಗೋಕೆ ಆಗಲಿಲ್ಲ. ಇನ್ನೊಂದ್ಸರಿ ಡೆಫಿನೆಟ್ಲಿ ಇಲ್ಲಿ ಬಂದರೆ ಗ್ಯಾರಂಟಿ ಬರ್ತೀವಿ. ಇಲ್ಲಿ ಏನು ನೋಡ್ತಾ ಇದ್ರೆ ಈ ಬ್ರಿಡ್ಜು, ಇದ್ರ ಮೇಲೆ ವಾಹನಗಳು ಹೋಗಲ್ವಂತೆ, ಬರೀ ಮನುಷ್ಯರು ನಡೆಯೋಕೆ ಮಾತ್ರ ಬಿಡ್ತಾರಂತೆ. ಈಗ ಇಂಟರ್ನೆಟಲ್ಲಿ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಅದೇನು ನೋಡ್ತಾ ಇದ್ದೀರಾ, ಅದು ಹಳೆ ಬ್ರಿಡ್ಜು, ಡೆಸ್ಟ್ರಾಯ್ ಆಗಿ ಹೋಗಿರೋದು. ಅದಾದಮೇಲೆ ಈಗ ಹೊಸ ಬ್ರಿಡ್ಜ್ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಾರಂತೆ. ಏನಾದರೂ ಆಗಲಿ, ಇದೇ ನೋಡಿ ಉದಾಹರಣೆ ನಾನು ಹೇಳಿದ್ದು. ಆಗ ಮೊದಲೇ ಹೇಳ್ದಂಗೆ, ನಮಗೆ ಏನೇ ಕೆಟ್ಟದಾದರೂ ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮ್ಮ ಲೈಫಲ್ಲೂ ಅಷ್ಟೇ, ಏನಾದ್ರು ಕೆಟ್ಟದಾದರೂ ಅದಕ್ಕೆ ಒಂದು ಒಳ್ಳೇದಾಗೋದಕ್ಕೋಸ್ಕರನೇ ಕೆಟ್ಟದಾಗುತ್ತೆ ನಮಗೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಜಾಗನ ಡೆವಲಪ್ ಮಾಡ್ತಿರೋದು ನೋಡಿದ್ರೆ ಟೂರಿಸಮ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರನೇ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಮುಂಬೈಯಲ್ಲಿ ಬೀಚ್ ಸೈಡಲ್ಲೆಲ್ಲ ಹಾಕಿರ್ತಾರಲ್ಲ ಒಂದು ಸಿಮೆಂಟಿನ ಕಲ್ಲುಗಳನ್ನ, ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನೇ ಆಗಲಿ, ಈ ಜಾಗಕ್ಕೆ ಬಂದು ಬಹಳ ಖುಷಿಯಾಯಿತು. ಸಡನ್ನಾಗಿ ನೋಡಿ, ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಇಂಥ ಜಾಗಗಳು ಸಿಗ್ತಾನೆ ಇರಲಿಲ್ಲ. ರಸ್ತೆಯಲ್ಲಿ ಹೋಗುವಾಗ ನಮಗೊಂದು ಇದೊಂದು ಬ್ರಿಡ್ಜ್ ಸಿಕ್ತು. ಈ ಮೆಮೊರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಮ್ಮ ಜೀವನದ ಒಂದು ಅದ್ಭುತ ಅನುಭವದಲ್ಲ ಒಂದು ಅನುಭವ ಇದನ್ನು ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೈನಲಿ ಏನೋ ಒಂದು ಏನೋ ದಿವ್ಯ ಅನುಭವ ಪಡ್ಕೊಂಡಂಗೆ ಆಯಿತು. ಈ ಬಾರ್ಡರಲ್ಲಿ ವಾಕ್ ಮಾಡ್ಕೊಂಬಂದು ಏನು ಕೋಸ್ಟಲ್ ರೈಡ್ ಬಂದ್ವಿ, ಇದು ಒಂದು ಡಿಫ್ರೆಂಟ್ ಫೀಲೇ ಕೊಡ್ತಪ್ಪ. ಚೆನ್ನಾಗಿ ಈ ರೋಡ್ ಮೇಲೆ ನಾವೇನಾದ್ರು ಆ ಕಡೆ ಏನೋ ಆ ಕಡೆ ಒಂದು ರೋಡ್ ಇತ್ತು ನೋಡಿ. ಈಗ ಈ ಕೋಸ್ಟಲ್ ರೈಡ್ ಮೇಲೆ ಈ ಸಮುದ್ರದ ದಂಡೆಲೇ ಬರಲಿಲ್ಲ ಅಂದರೆ ಬಿಡು ಸಿಗ್ತಿರಲಿಲ್ಲ ನಮ್ಗೆ ನೋಡೋಕ್ಕೆ, ಈ ಸೀನರಿಗಳೇ ಸಿಗ್ತಿರಲಿಲ್ಲ ನಮಗೆ ನೋಡೋಕ್ಕೆ. ನಾವು ಅದಕ್ಕೆ ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗಲಿಲ್ಲ. ಇನ್ನೊಂದು ಸರಿ ಸುತ್ತಾಡೋದು ಇದ್ದಿದ್ದೆ ಸಿಟಿ ಒಳಗೆ, ಈ ಸ್ಟೇಟ್ ಒಳಗೆ ಯಾವಾಗಲಾದ್ರೂ ಬೈಕಾರೋ ಏನಾದರೂ ಒಂದು ತಗೊಂಡು ಬಂದೇ ಬರ್ತೀವಿ. ಆದರೆ ಮತ್ತೆ ನಮ್ಮ ಜೀವನದಲ್ಲಿ ಈ ರಸ್ತೆಯಲ್ಲಿ ಈ ಇದ್ರಲ್ಲಿ ವಾಕ್ ಮಾಡ್ತೀವಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ಇದೊಂದು ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡು ಹೊತ್ಲಾಗಿ ನಮ್ದೆಲ್ಲ ಜರ್ನಿ ಹೆಂಗೆ ಅಂದ್ರೆ ಒಂಥರ ಎಕ್ಸ್ಪೆರಿಮೆಂಟಲ್ ಜರ್ನಿ. ಅದ್ರ ಬಗ್ಗೆ ಟ್ರಾವೆಲ್ ಹೋಗ್ತಾ ಹೋಗ್ತಾ ಏನಾದ್ರು ಸಿಕ್ಕಿದ್ರೆ ಟ್ರಾವೆಲ್ ಬೇಸ್ಟ್ ವಿಚಿತ್ರ ಅನ್ಸುತ್ತೆ, ಇಷ್ಟ ಆಗುತ್ತೆ. ಓಕೆ, ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಈಗ ಹೋಗ್ತಾ ಇದೀವಿ ಕನ್ಯಾಕುಮಾರಿಗೆ. ಬನ್ನಿ, ಅಲ್ಲಿ ಸಿಗೋಣ.